വിക്രം ഉറപ്പിയ ഇവിടുത്തെ സംഭാവന ഇവിടുത്തെ നമ്മുടെ സ്ഥാപനം ഉണ്ടാക്കാൻ സുന്നി സമേശദ സമാവാശ്യദ ഈ ഒന്ന് സുന്ദരവാദ സമാരംഭത്തിൽ പാൽഗൊള്ളലു മറ്റു മുഖ്യ ഭാഷണ എ പി അബൂബക്കർ മുസ്ലിയാർ മറ്റു ഈ താനേ ഭാഷണ പേരോട് ഉസ്താദ് മറ്റു വേദിക്കലു എല്ലാ ഗണ്യരെ ഉയമാകരെ ഉമ്രാകളെ മറ്റു ನನ್ನ ಪ್ರೀತಿಯ ಮುಸ್ಲಿಂ ಸಹೋದರರೇ, ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಾನು ಬಹಳ ಸಂತೋಷಪಡುತ್ತೇನೆ. ಸುಮಾರು ಒಂದೂವರೆ ತಿಂಗಳ ಮೊದಲು ಈ ಮದನಿ ನಗರದ ಮಸೀದಿ ಕಮಿಟಿಯವರು ನನ್ನ ಹತ್ತಿರ ಬಂದು ನಮ್ಮ ಈ 17ನೇ ತಾರೀಕಿಗೆ ಜನವರಿ ನಾವೊಂದು ಸಮಾವೇಶವನ್ನು ಇಟ್ಟುಕೊಳ್ತಾ ಇದ್ದೇವೆ, ಅದಕ್ಕೆ ನೀವು ಎ ಪಿ ಉಸ್ತಾದ್ ಅವರನ್ನು ನೀವು ಇಲ್ಲಿ ಬರೋ ಹಾಗೆ ನೀವು ಮಾತಾಡಿ ಅವರನ್ನು ಕರೆಸಬೇಕು ಎಂದು ನನ್ನೊಡನೆ ಕೇಳಿಕೊಂಡರು. ನಾನು ಎ ಪಿ ಉಸ್ತಾದ್ ಅವರಿಗೆ ಮಾತಾಡುವಾಗ ಈ ದಿನ ಅವರಿಗೆ ಬೇರೆ ಅನೇಕ ಕಾರ್ಯಕ್ರಮ ಇದೆ, ಬರಲು ಬಹಳ ಕಷ್ಟವಾಗಬಹುದು ಎಂದು ಹೇಳಿದರು. ಆದರೂ ಮರುದಿವಸ ಅವರು ಪುನಃ ಫೋನ್ ಮಾಡಿ ನಾನು ಬರ್ತೇನೆ ಮದಿನಿ ನಗರಕ್ಕೆ, ನಾನು ಬಂದು ಈ ಸಮಾರಂಭಕ್ಕೆ ನಾನು ಪಾಲ್ಗೊಳ್ತೇನೆ ಎಂದು ಹೇಳಿ ಅವರು ಒಪ್ಪಿದರು. ಇದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಈಗಾಗಲೇ ಎ ಪಿ ಉಸ್ತಾದ್ ಅವರು ನಿಮಗೆ ಅನೇಕ ಒಳ್ಳೆಯ ಮಾತುಗಳನ್ನು ನಿಮಗೆ ಹೇಳಿದ್ದಾರೆ. ನಿಮ್ಮ ನಡತೆ ವಿಷಯ, ನೀವು ಯಾವ ರೀತಿ ನಡೆಯಬೇಕು, ನಾವು ಇಸ್ಲಾಂ ಧರ್ಮಕ್ಕೆ ಸೇರಿದ ನಾವು ಯಾವ ರೀತಿ ನಡೆಯಬೇಕೆಂಬೆಲ್ಲ ವಿಷಯಗಳನ್ನು ಅವರು ನಿಮಗೆ ಕೂಲಂಕುಷವಾಗಿ ಹೇಳಿದ್ದಾರೆ. ಅದನ್ನು ನೀವು ಮನಸ್ಸಲ್ಲಿ ಇಟ್ಟುಕೊಂಡು ಅದರ ಪ್ರಯೋಜನವನ್ನು ನೀವು ಪಡೆಯಬೇಕೆಂದು ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಇಸ್ಲಾಂ ಧರ್ಮವು ಒಂದು ವಿಶಿಷ್ಟವಾದ ಒಂದು ಧರ್ಮವಾಗಿದೆ. ಈ ಧರ್ಮ ಇಷ್ಟು ಈ ಅರಬಿ ದೇಶದಿಂದ ಇಲ್ಲಿ ಬಂದು ಅವರ ನಡತೆ, ಅವರು ನಡೆದುಕೊಂಡು ಬಂದ ಕ್ರಮ, ಅವರ ಜೀವನದ ಈ ಸಂದೇಶಗಳನ್ನು ಕಂಡು ಜನರು ಮುಸಲ್ಮಾನರಾಗಿದ್ದಾರಲ್ಲದೆ ಬರೇ ಏನು ಖಡ್ಗದಿಂದ ಅಥವಾ ಬೇರೆ ಯಾವ ಫೋರ್ಸ್ನಿಂದಾಗಿ ನಾವು ಇಸ್ಲಾಂ ಧರ್ಮ ಇಲ್ಲಿ ಸ್ವೀಕರಿಸಲಿಲ್ಲ. ಅದರ ಧರ್ಮದ ಆ ಸೌಂದರ್ಯವನ್ನು ನೋಡಿ ಜನರು ನಮ್ಮ ಇಸ್ಲಾಮಿಗೆ ಬಂದಿದ್ದಾರೆ. ಆದುದರಿಂದ ಇದನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ನಾವು ಬೇರೆಯವರಾಗಿ ಅಲ್ಲ, ನಮ್ಮ ನಡತೆ, ನಮ್ಮ ಇದನ್ನು ನಾವು ಇತರರಿಗೆ ನಾವು ಒಂದು ಮಾದರಿಯಾಗಿರಬೇಕು ಎಂದು ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ಉಸ್ತಾದ್ ಅವರು ಹೇಳಿದ ಪ್ರಕಾರ ನಮ್ಮ ಈ ದೇರಳಕಟ್ಟೆ ಮದನಿ ನಗರ ಈ ಸ್ಥಳದಲ್ಲಿ ಈ ಡ್ರಗ್ ಅಂತ ಅನೇಕ ಬೇಡದ ವಸ್ತುಗಳು ಬಹಳವಾಗಿ ಇಲ್ಲಿ ಮಾರಾಟವಾಗ್ತಾ ಇದೆ. ಆದುದರಿಂದ ನಮ್ಮ ಮಕ್ಕಳನ್ನು ಮತ್ತು ನಮ್ಮ ಯುವಕರನ್ನು ಅದರಿಂದ ನಾವು ದೂರ ಇಟ್ಟುಕೊಳ್ಬೇಕು. ಅದರಿಂದ ಅದನ್ನು ನಾವು ತ್ಯಜಿಸಿ ಈ ಒಂದು ಸ್ಥಳ ಇಂತಹ ಒಂದು ಬೇಡದ ಯಾವ ವಿಷಯವೂ ಇಲ್ಲದಂಥ ಒಂದು ಸ್ಥಳವಾಗಿ ಒಂದು ಮಾರ್ಪಾಡಾಗಬೇಕು ಈ ಜಾಗ. ಈ ಸ್ಥಳಕ್ಕೆ ಮದನಿ ನಗರ ಎಂಬ ಒಂದು ಪವಿತ್ರವಾದ ಹೆಸರನ್ನೇ ಇಟ್ಟಿದ್ದಾರೆ. ಇಲ್ಲಿಯ ಮಕ್ಕಳು ಎಲ್ಲ ಅದೇ ರೀತಿ ಒಂದು ಉತ್ತಮವಾದ ಪ್ರಜೆಗಳಾಗಿ ಬಾಳಬೇಕೆಂದು ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ನಾನು ಹೆಚ್ಚು ಮಾತಾಡಲು ಇಚ್ಛಿಸುವುದಿಲ್ಲ. ಇವತ್ತು ನೀವು ನಮ್ಮ ಉಸ್ತಾದ್ರವರು ಶಂಕುಸ್ಥಾಪನೆ ಮಾಡಿದ ಈ ಕಟ್ಟಡ ಆದಷ್ಟು ಬೇಗ ಅದು
ಅದನ್ನು ಪೂರ್ಣಗೊಳ್ಳಲಿ ಮತ್ತು ನಾನು ಸಹ ನನ್ನಿಂದ ಇದಕ್ಕೆ ಆಗುವ ಸಹಾಯವನ್ನು ಮಾಡುತ್ತೇನೆಂದು ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ. ನಾನು ಹೆಚ್ಚು ಮಾತಾಡುವುದಿಲ್ಲ. ನನಗೆ ಈ ಸಂದರ್ಭದಲ್ಲಿ ಇದರ ಅಧ್ಯಕ್ಷವನ್ನು ವಹಿಸಬೇಕು. ಎರಡು ಮಾತುಗಳನ್ನು ಆಡಲು ನೀವು ನನಗೆ ಅನುವು ಮಾಡಿಕೊಟ್ಟ ನಿಮಗೆ ನಾನು ನನ್ನ ಹೃತ್ಪೂರ್ತ ಕೃತಜ್ಞತೆಯನ್ನು ಅರ್ಪಿಸಿ ನನ್ನ ಎರಡು